ಎಲ್ಲ ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಸಾಗುವನ್ ಮಾಡುವ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗು ನಾನು ಸ್ಟಾರ್ಟ್ ಮಾಡ್ತಿರೋದು ಮನೆಯಿಂದ ಆನಡಿ ಕಾಲೇಜ್ಗೆ ಹೋಗ್ತಾ ಇದ್ದೆ. ಆನಡಿ ಕಾಲೇಜ್ಗೆ ಹೋಗ್ತಿದ್ದೆ. ಸೊ ಏನಕ್ಕೆ ಹೋಗ್ತಾ ಇನಿ, ಏನು ಬ್ಲಾಗ್ ಇದ್ದು ಅಂತ ಅನ್ನಡಿ ನೀವು ತಂಬ್ಲೈನ ನೋಡಿರ್ತೀರ. ಇವತ್ತು ನಮ್ಮ ಕಾಲೇಜಿನಲ್ಲಿ ಎಥ್ನಿಕ್ ಡೇ ನಡೀತಿದೆ. ಆ ಒಂದು ರೀಸನ್ಗೆ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇನಿ ಗೈಸ್. ಗೊತ್ತಿದೆ ಆನಡಿ 6 ದಿನ 1 ವಾರ ಆಗ್ತಾ ಬಂತು ಒಂದು ಬ್ಲಾಗ್ ಹಾಕಿ. ಐ ಆಮ್ ಸಾರಿ, ತಲೆನೇ ಓಡ್ತಾ ಇಲ್ಲ ಏನು ಮಾಡಬೇಕು ಅಂತ. ಆ್ಯಂಡ್ ಆದಷ್ಟು ಬೇಗ ಇನ್ನೇನು 500 ಸಬ್ಸ್ಕ್ರೈಬರ್ಸ್ಗೆ ರೀಚ್ ಆಗ್ತೀವಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈಗ ಆನ್ ದ ವೇ ಮನೆಯಿಂದ ಸ್ಟಾರ್ಟ್ ಮಾಡಬೇಕಾಗಿದ್ದು ಆನ್ ದ ವೇ ಸ್ಟಾರ್ಟ್ ಮಾಡ್ತಾ ಇನ್ನು ಮನೇಲಿ ಮಾಡೋದು ಮರ್ತು ಹೋದೆ. ಆ್ಯಂಡ್ ಇವಾಗ ಕಾಲೇಜ್ ಹತ್ರ ಹೋಗ್ತಾ ಇನ್ನು ಕಾಲೇಜ್ ಹತ್ರ ಹೋಗಿ ಸಿಗ್ತೀನಿ. ಹಾಗೆ ಎಲ್ಲ ಕ್ಲಾಸಸ್ಸಲ್ಲೂ ಏನೇನು ಥೀಮ್ ಬೇಸಲ್ಲಿ ಮಾಡಿದ್ದಾರೆ ಅನ್ನೋದು ಕೂಡ ನಾನು ತೋರಿಸ್ತೀನಿ ನಿಮಗೆ. ಹಾಗೆ ಮಾಡಿಸ್ತೀನಿ. ಆ್ಯಂಡ್ ಲೆಟ್ಸಿ ಇವತ್ತು ಏನೇನಾಗುತ್ತೆ, ಏನು ಕತೆ ಏನು ಗೊತ್ತಿಲ್ಲ, ಅಲ್ಲೋಗಿ ನೋಡೋಣ. ಆ್ಯಂಡ್ ಅಷ್ಟೇ, ಮುಂದಕ್ಕೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಕಾಲೇಜ್ ಹತ್ರ ಹೋಗಿ ಸಿಗ್ತೀನಿ. ಫೈನಲಿ ಕಾಲೇಜ್ ಹತ್ರ ಬಂದೆ. ಈಗ ಅದೇನೋ ಹೋರಿ ಎಲ್ಲ ತಂದವರೆ. ಆ್ಯಂಡ್ ಇನ್ನೊಂದು ಏನಂದರೆ ಏನೋ ಡೆಕೋರೇಷನ್ಸ್ ಎಲ್ಲ ಮಾಡ್ತವ್ರೆ ಜೋರು ಜೋರಾಗಿ ನೋಡಿ. ಈಗ ನಾವು ಸೀದಾ ಇದೆಲ್ಲ ರೆಡಿ ಆಗಲಿ, ಅಷ್ಟೊತ್ತಿಗೆ ನಾವು ಮೇಲ್ಗಡೆ ಹೋಗಿ ಸರ್ನ ಎಲ್ಲ ಮಾತಾಡಿಸ್ಕೊಂಡು ಬರೋಣ. ಇಲ್ಲೊಂದು ಚಪ್ರ ಥರ ಹಾಕೋರೆ. ಆ್ಯಂಡ್ ಲೆಟ್ಸ್ ಗೋ. ಇವಾಗ ಮೇಲ್ಗಡೆ ಹೋಗಿ ಸ್ಟಾಫ್ ರೂಮ್ ಹತ್ರ ಹೋಗಿ ಟೀಚರ್ಸ್ನ ಮಾತಾಡಿಸ್ಕೊಂಡು ಸಿಗ್ತೀನಿ. ನೋಡಿ ಹೇಗೆ ಪ್ರಿಪ್ರೇಷನ್ ನಡೀತೀರಿ. ಎಕ್ಸಾಮ್ಗೂ ಇಷ್ಟೆಲ್ಲ ಪ್ರಿಪರೇಷನ್ ಮಾಡಲ್ಲ ಅವರು. ನಿಮ್ಗೆ ಯಾಕೆ ಬೇಕದು? ಸುತ್ತು ನೋಡಿ ನೋಡಿ ಹೇಗೆ ನಡೀತಿದೆ. ಗೈಸ್ ಎಲ್ಲಾರು ದೇವ್ರ ದಿಕ್ಕಿದ್ರೆ ಇವ್ರ ದೆವ್ವದ್ ಮಾಡವ್ರೆ. ಯಾವ ಕ್ಲಾಸ್ ಸರ್ ಇದು? ಯಾವ ಕ್ಲಾಸ್? BBA. ಇವರ ಐನಕ್ಕೆ ನಾನು ಹೈಲೈಟ್ ಕಾಣ. ಪ್ರತಿಯೊಂದು ಕ್ಲಾಸ್ ನಾನು ಹೋಗಿ ತೋರಿಸ್ತೀನಿ ನೋಡಿ. ಎಂಜಾಯ್ ಮಾಡಿ. ಮಧ್ಯದಲ್ಲಿ ನಾನು ಬರಲ್ಲ, ಮಾತಾಡಲ್ಲ, ಸಿಂಪಲ್ ನೋಡಿ. ಯೂನಿಟಿ ಎಷ್ಟು ಚೆನ್ನಾಗಿ ಮಾಡ್ಯಾರ ನೋಡಿ ಗೈಸ್. ಮದುವೆ ಇದಂತೆ. ಡೆಕೋರೇಷನ್ ಸಕ್ಕತ್ತ ಮಾಡ್ಯಾರ ಗೈಸ್. ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ತೀನಿ. ಯಾಕೆಂದ್ರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾ ಇದಾರೆ. ರಿಯಲ್ ಆಗಿ ಹೇಳ್ಬೇಕಂದ್ರೆ ಮನೇಲಿ ಹೇಗೆ ಮಾಡ್ತಾರೋ ಅದೇ ರೀತಿ ಮಾಡ್ತಾ ಗೈಸ್. ಇದು ಬಂದು ನಮ್ಮ ಮುಕುಂದ್ ಸರ್ ಅವರ ಕ್ಲಾಸ್. ಸ್ವೀಟ್ ಅಲ್ವಾ? ಅದು ಎರಡು ಬ್ಯಾಲೆನ್ಸ್ ಮಾಡೋದಕ್ಕೆ ವಿ ಶುಡ್ ಹ್ಯಾವ್ ಫೆಸ್ಟಿವಲ್ ಲೈಕ್ ಯುಗಾದಿ. ಅದಕ್ಕೆ ನಾವು ಯುಗಾದಿ ಆಚರಣೆ ಮಾಡ್ತೀವಿ. ಸೊ ಎಳ್ಳು ಬೆಲ್ಲ ನಾವೀಗ ಸಂಕ್ರಾಂತಿ ಕೇಳ್ತೀವೋ ಇಲ್ಲೇ ನಮಗೆ ನಾವು ಬೇವು ಮಂಜೆ ಬೆಲ್ಲ ಅಂತ ತಗೊಳ್ತೇವೆ. ಅದೇ ಮೊದಲ ವೈಶಿಷ್ಟ್ಯತೆ. ಪ್ರಾಪರ್ ಡೈರೆಕ್ಷನ್. ಗೋವಿಂದ ಕುಮಾರ ಗೋವಿಂದ ನಮೋ ನಮಃ.
ಇನ್ನೊಂದು ಚಾಪೆ ಇದೆಯಮ್ಮ, ಇಬ್ಬರು ಟೀಚರ್ಸ್ ಸರಿಗೆ ಯಾವ್ದಾದ್ರು ಶಾವಿಗೆ ಪಾಯಸ, ಒಬ್ಬಟ್ಟು, ಕೋಸಂಬರಿ, ರವೆ ಉಂಡೆ. ನಮ್ಮ ಊಟ ಎಲ್ಲ ಆಯಿತು, ಗ್ರೂಪ್ ಫೋಟೋ ತೆಕ್ಕೋಬೇಕು, ಅದಕ್ಕೆ ವೇಟಿಂಗು. ಆಮೇಲೆ ಆ ಪಕ್ಕದ ನಮ್ಮ ಕ್ಲಾಸಲ್ಲೇ ಮ್ಯಾನೇಜ್ಮೆಂಟ್ ಮೆಂಬರ್ಸ್ ಮತ್ತು ಪ್ರಿನ್ಸಿಪಲ್ ಎಲ್ಲ ಇದ್ದಾರ. ಯಾರು ನೀನು? ನಿನ್ ಮುಖ ನೀನು ಯಾವತ್ತಾದ್ರೂ ಕನ್ನಡಿ ನೋಡಿದ್ಯಾ? ಇನ್ಸಲ್ಟ್ ಇನ್ಸಲ್ಟ್ ಮಾಡ್ತಾ ಇದೀಯ ನೀನು.
ಗೈಸ್, ಫೈನಲಿ ಎಲ್ಲ ಮುಗೀತು. ಈಗ ಹೊಡ್ತಾ ಇದೀನಿ, ಕ್ಯಾಂಟೀನ್ ಹತ್ರ ಹೋಗ್ಬೇಕಂತ ಮೈಕಲ್ ಸರ್ ಹೇಳಿದ್ರು. ಕ್ಲೀನಿಂಗ್ ನಡೀತಾ ಇದೆ. ಫುಲ್ ಮಾಡಬೇಕಾದ್ರೆ ಎಷ್ಟು ಜೋಶ್ ಇತ್ತೋ, ಕ್ಲೀನ್ ಮಾಡ್ಬೇಕಾದ್ರೆ ಅಷ್ಟೇ ಪೇಷನ್ಸ್ ಇರಲೇಬೇಕು. ಹೆಚ್ಚಿ ದಿ ನೆಕ್ಸ್ಟ್ ಡೇ ಗೈಸ್, ನಿನ್ನೆ ವ್ಲಾಗ್ ನೋಡಿದ್ರಿ, ನಾನು ಮನೆಗೆ ಬಂದುಬಿಟ್ಟು ಮಲ್ಕೊಂಬಿಟ್ಟೆ. ಆಮೇಲೆ ತುಂಬ ಸುಸ್ತಾಗ್ಬಿಟ್ಟಿತ್ತು, ಅದಕ್ಕೆ ಊಟ ಮಾಡಿ ಮಲ್ಕೊಂಬಿಟ್ಟೆ. ಆ್ಯಂಡ್ ಇನ್ನೊಂದು ಏನು ಹೇಳಬೇಕು ಅಂದರೆ, ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ನೋಡ್ತಾ ಇದ್ದ ಆ್ಯಂಡ್ ಹೊಸ್ದಾಗ ಯಾರ್ಯಾರು ನೋಡಿದ್ರಿ, ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಜನ್ರೇಷನಲ್ಲಿ ಅತಿ ಕಷ್ಟವಾದ ಕೆಲಸ ಅಂತ ಅಂದರೆ ಜನನ ಸಂಪಾದಿಸೋದು. ಯಾಕೆಂದರೆ ಅಷ್ಟು ಈಸಿ ಅಲ್ಲ, ಯಾಕಂದರೆ ಎಲ್ಲರ ಮೈಂಡ್ ಸೆಟ್ಟು ಒಂದೇ ಥರ ಇರೋಲ್ಲ, ಎಲ್ಲರ ಮೈಂಡ್ ಸೆಟ್ಟು ಒಂದೇ ವ್ಯೂ ಅಲ್ಲಿ ಇರೋಲ್ಲ. ಥ್ಯಾಂಕ್ ಯು ಸೋ ಮಚ್. ಯಾವಾಗಲೂ ಹೇಳ್ತಾರೆ ಒಂದೇ ಮಾತು, ಗೆದ್ದೆ ಗೆಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಅಂತ ಹೇಳ್ತಾ ಈ ನಿಮ್ಮ ಪ್ರೀತಿಯ ಕಿಚ್ಚ ಭುವನ್ ಮಾಡುವ ನಮಸ್ಕಾರ. ಸೀ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್, ಬಾಯ್ ಬಾಯ್, ಬಾಯ್ ಗೈಸ್. ಮತ್ತೆ ಭೇಟಿ ಆಗೋಣ. ನಮಸ್ಕಾರ.